ನಮಸ್ಕಾರ. ಇವರೆಲ್ಲ ಕೂಡ ನಮ್ಮ ಸಿದ್ಧಾರ್ಥ ನಗರದ ನಿವಾಸಿಗಳು. ನರಸಿಂಹತೀರ್ಥದ ಹತ್ರ ಸುಮಾರು 10-15 ವರ್ಷಗಳಿಂದ ಮನೆಗಳನ್ನ ಕಟ್ಕೊಂಡು ಸರ್ಕಾರದ ಒಂದು ನಿಯಮಾವಳಿಯಂತೆ 94 ಅರ್ಜಿಗಳನ್ನ ಹಾಕೊಂಡು ಇವತ್ತಲ್ಲಿ ವಾಸ ಮಾಡ್ತಾ ಇದ್ದಾರೆ. ಸುಮಾರು ಅಲ್ಲಿ ಕಲ್ಲು ಗುಟ್ಟೆಗಳು, ಗಿಡಗಳು ತುಂಬಾ ಇದೆ. ಹಾವುಗಳು, ಬೇರೆ ಬೇರೆ ವಿಷ ಪ್ರಾಣಿ ಜಂತುಗಳೆಲ್ಲ ಕೂಡ ಅಲ್ಲಿ ಓಡಾಡ್ತವೆ. ಲೈಟಿನ ವ್ಯವಸ್ಥೆ ಇಲ್ಲಿಲ್ಲ. ಮತ್ತೆ ಸುಮಾರು ಒಂದು ಇದುವರೆಗೂ ಕೂಡ ಅಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ಕೊಡ್ಲಿಕ್ಕೆ ಆಗಲಿಲ್ಲ ನಮ್ಮ ನಗರಸಭೆ ಕಡೆಯಿಂದ. ನಾವು ಮೊದಲು ಒಂದ್ಸಲ ರೆಕ್ವಿಜೇಷನ್ ಮಾಡಿದ್ದೀವಿ ಕಮಿಷನರ್ ಅವರಿಗೆ, ಮತ್ತೆ ಸಂಬಂಧಪಟ್ಟ ಅಧ್ಯಕ್ಷರ ಹತ್ರ ಕೂಡ ನಾವು ಚರ್ಚೆ ಮಾಡಿದ್ದೀವಿ ಬಗ್ಗೆ. ಆಯ್ತು, ಅದನ್ನ ಮೀಟಿಂಗ್ ಅಲ್ಲಿ ಒಂದ್ಸಲ ಕಾಲ್ ಮಾಡಿ ಅದನ್ನ ನೀರಿನ ವ್ಯವಸ್ಥೆ ಮಾಡ್ಕೊಡೋಣ ಅಂತ ಹೇಳಿದ್ರು. ಈಗ ನಮ್ಮ ತಾಲೂಕಿನ ಶಾಸಕರ ಗಮನಕ್ಕೆ ತಂದಿದ್ದೀವಿ. ಏನೋ ಕನಿಷ್ಠ ಅವರಿಗೆ ಅಲ್ಲಿರ್ತಕ್ಕಂತ ಜನ ಮನುಷ್ಯರು ಅವರು ಕೂಡ ನಮ್ಮಂಗೆ ಅಂತ ಅವರನ್ನ ಗುರುತಿಸಿ ಅವರಿಗೆ ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆ ಮಾಡ್ಕೊಡ್ಬೇಕು ಮಾನವೀಯತೆ ಹಿತದೃಷ್ಟಿಯಿಂದ. ಮತ್ತೆ ಅಲ್ಲಿರ್ತಕ್ಕಂಥ ಜನರಿಗೆ, ಮುದುಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಓದೋದಕ್ಕೆ ಇದೆಲ್ಲ ಅನುಕೂಲ ಆಗೋತರ ಒಂದು ಲೈಟ್ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ನಮ್ಮೆಲ್ಲ ದಲಿತ ಪರ ಸಂಘಟನೆಗಳ ಪರವಾಗಿ ಕೂಡ ನಾನು ನಮ್ಮ ಮಾನ್ಯ ಶಾಸಕರಲ್ಲಿ ಮನವಿ ಮಾಡ್ತಾ ಇದ್ದೀನಿ, ಮತ್ತು ನಗರಸಭೆಯ ಅಧಿಕಾರಿಗಳಲ್ಲಿ ಮತ್ತು ಅಧ್ಯಕ್ಷರಲ್ಲಿ ಕೂಡ ನಾನು ಈ ಬಗ್ಗೆ ಮನವಿ ಮಾಡ್ತಾ ಇದ್ದೀನಿ. ಒಂದು ಲೈಟು, ಒಂದು ಡ್ರಿಂಕಿಂಗ್ ವಾಟ್ರು, ನಿಮ್ಮಲ್ಲಿ ಏನಾದ್ರು ಇದೆಯಾ?